ಗ್ಯಾರಂಟಿ ಹೆಸರಲ್ಲಿ ಸುಳ್ಳು ಹೇಳಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಜನರಿಗೆ ವಂಚಿಸುತ್ತಿದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ ಎಂದು ಕೇಂದ್ರದ ಸಚಿವ ಭೂಪೇಂದ್ರ ಯಾದವ್ ಆಕ್ರೋಶ ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಐದು ರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ಗೆ ಆತ್ಮವಿಶ್ವಾಸವೇ ಇಲ್ಲದಾಗಿದೆ ಪಶ್ಚಿಮ ಬಂಗಾಳ ಹಾಗೂ ಬಿಹಾರದ ಬೆಳವಣಿಗೆಯಿಂದ ಕಾಂಗ್ರೆಸ್ ಇನ್ನಷ್ಟು ಕುಗ್ಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಜಯಿಸಲಿದೆ ಬಳಿಕ ರಾಜ್ಯದಲ್ಲಿ ಕಮಲ ಅರಳುವುದು ಗ್ಯಾರಂಟಿ ಎಂದು ಹೇಳಿದರು ಹತ್ತು ವರ್ಷದ ಅವಧಿಯಲ್ಲಿ ಕರ್ನಾಟಕ ರೈಲ್ವೆ ಹೆದ್ದಾರಿಗೆ ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ನೀಡಿದೆ ನಮಗೆ ಮೋದಿಯೇ ಗ್ಯಾರಂಟಿ ಎಂದು ಹೇಳಿದರು ಲೋಕಸಭಾ ಸಮರವು ನಮ್ಮೆಲ್ಲರಿಗೂ ಬಹುದೊಡ್ಡ ತಿರುವಿನ ಸ್ವತ್ವ ಪರೀಕ್ಷೆಯಾಗಿದೆ ಅಂತ ಬಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿ ಎಸ್ ಯಡಿಯೂರಪ್ಪ ಅವರು ತಿಳಿಸಿದರು ಇನ್ನು ಇದೇ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದಂತಹ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಎದುರಾಳಿಗಳನ್ನು ಲಘುವಾಗಿ ಪರಿಗಣಿಸೋದು ಬೇಡ ಬದಲಾಗಿ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸೋಣ ಇದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಸಲಹೆ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕದ ಮಟ್ಟಿಗೆ ಈ ಬಾರಿ ರಾಜ್ಯ ಬಿ ಜೆ ಪಿಯ ಸಾಧನೆ ಅಂದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗಿರೋದು ಅದನ್ನ ಮುಂದಿಟ್ಬಿಟ್ಟು ಚುನಾವಣೆ ಓಟ್ ಕೇಳಬೇಕು ವಿಜಯನ್ರಾವ್ರು ಹೇಳಿದ್ದು ಒಟ್ಟಾರೆ ಮೋದಿಯವರ ಸಾಧನೆ ನೋಡ್ಬಿಟ್ಟು ತಗೊಂಡು ಹೋಗೋಣ ಅಂತ ಜನರ ಮುಂದಿಟ್ಬಿಟ್ಟು ಹೇಳೋಣ ಅಂತ ಆಬ್ವಿಯಸ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸ್ತಾರೆ ಎಲ್ಲವನ್ನು ಮಾಡ್ತಾರೆ ಆದರೆ ಎದುರಾಳಿಗಳನ್ನು ಲಘುವಾಗಿ ಪರಿಗಣಿಸೋದು ಬೇಡ ಅಂತ ಕೂಡ ವಿಜಯನ್ ರಾವ್ ಹೇಳೋರೆ ಕಾಂಗ್ರೆಸ್ ಸಾಮಾನ್ಯ ಅಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ನ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೂವ್ ಕೂಡ ಮಾಡಿದೆ ಹೀಗಾಗಿ ಓವರ್ ಹೋಗ್ಬಿಟ್ರೆ ಹಳ್ಳ ಹಿಡಿತೀವಿ ವಿಧಾನಸಭಾ ಚುನಾವಣೆ ಥರ ಅನ್ನೋದು ಗೊತ್ತಿದೆ ಈ ಹಿಂದೆ ಏನಾಯಿತು ಅನ್ನೋದು ವಿಜಯೇಂದ್ರ ಅವ್ರಿಗೆ ಬೇಕಾಗಿಲ್ಲ ಆವಾಗ ಅವ್ರು ಎಷ್ಟು ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಂಡಿದ್ರು ಗೆದ್ರು ಇವಾಗ ಅವರು ರಾಜ್ಯಾಧ್ಯಕ್ಷರು ಹೀಗಾಗಿ ಯಾವ ರೀತಿ ಪಕ್ಷವನ್ನು ಗೆಲ್ಲಿಸ್ಕೋಬೇಕು ಅನ್ನೋ ಜವಾಬ್ದಾರಿ ಅವ್ರ ಮೇಲಿದೆ